ಒಬ್ಬ ಅದ್ಭುತ ನಟಿ, ಆದರ್ಶ ಮಹಿಳೆ ಲೀಲಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕಂತೂ ತುಂಬಲಾರದ ನಷ್ಟ ಆಗಿದೆ. ನಾನು ರೀಸೆಂಟಾಗಿ ಅಮ್ಮನ್ನ 2-3 ತಿಂಗಳ ಹಿಂದೆ ಹೋಗಿ ಮಾತಾಡಿಸಿದೆ. ತುಂಬ ಲವಲವಿಕೆಯಿಂದ ನಮ್ಮ ಹತ್ರ ಮಾತಾಡಿದ್ರು, ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು. ಊಟ ಮಾಡ್ಕೊಂಡು ಹೋಗು, ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಪಶುವೈದ್ಯ ಆಸ್ಪತ್ರೆಯನ್ನು ಓಪನ್ ಮಾಡ್ತಾ ಇದ್ದೀವಿ, ಹೋಗಿ ಬಾ ಅಂತ ಹೇಳಿದ್ರು. ಅವ್ರ ಮಾತಿನಂತೆ ಮೊನ್ನೆ ಹೋಗಿದ್ದೆ, ಬಟ್ ಅವರು ಮಾತಾಡೋ ಸ್ಥಿತಿನಲ್ಲಿ ಇರಲಿಲ್ಲ, ತುಂಬ ವೀಕ್ ಆಗಿದ್ದರು. ಆಮೇಲೆ ವಿನೋದ್ ಸರ್ನ ಕೇಳಿದೆ, ಇಲ್ಲ ನೀವು ಕಲಾವಿದರು ಮಾತಾಡಿಸಿ, ಅವ್ರ ಹತ್ರ ಮಾತಾಡ್ತಾರೆ ಅವರು ಅಂದರು. ತುಳುನಲ್ಲಿ ಒಂದೆರಡು ಮಾತಾಡಿದೆ, ಅದು ಕ್ಯಾನ್ಸಲ್ ಮಾಡಿದ್ರು ಅಷ್ಟೇನೆ. ಮತ್ತು ಅವ್ರ ಜೊತೆ ಒಂದು ಕಳೆದಂಥ ಆ ಒಂದು ಸುಂದರವಾದ ಕ್ಷಣಗಳನ್ನು ನೆನೆಸ್ಕೊಂಡು ತೃಪ್ತಿ ಪಡಬೇಕಷ್ಟೇ. ಈಗ ಅವ್ರ ಜೊತೆ ಒಂದೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು, ಆದರೂ ಅವರ ನನ್ನ ಬಾಂಧವ್ಯ ಭಾಳ ಚೆನ್ನಾಗಿತ್ತು. ಅವಾಗವಾಗ ಭೇಟಿ ಆಗ್ತಾಯಿದ್ದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ವಿನೋದ್ ರಾಜ್ ಸರ್ ಅವ್ರಿಗೆ ದುಃಖನ ಭರಿಸುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಡ್ತೀನಿ. ಲೀಲಾವತಿ ಅಲ್ಲ, ಕಲಾವತಿ, ಕಲೆಯ ಗಣಿ ಖಾಲಿ ಆಗಿಬಿಡ್ತು. ಸಮಸ್ತ ಕನ್ನಡಿಗರು ಈ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಎಲ್ಲ ನಮ್ಮ ಕನ್ನಡಿಗರಿಗೆ ಕೊಡಬೇಕು. ಮುಖ್ಯವಾಗಿ ಅವರ ಮಗನಿಗೆ ಆ ಶಕ್ತಿಯನ್ನು ತಡೆಯುವಂಥದ್ದನ್ನು ಕೊಡಬೇಕು. ಈ ದೇಶದ, ಈ ರಾಜ್ಯದ, ಕರ್ನಾಟಕದ ಜನ ಅವರ ಮಗನಿಗೆ ಮುಂದಿನ ಜೀವನದಲ್ಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ಎಲ್ಲ ಸ್ಪಂದಿಸಬೇಕು ಅಂತೇಳಿ ನನ್ನ ಮಾತು. ನಂಗೆ ನೆನಪಿರೋಂಗೆ, ನಾನು ಸಣ್ಣವಿದ್ದಾಗಿಂದ ನನಗೆ ನೆನಪು ಮಾಡಿಕೊಂಡ್ರೆ ಫಸ್ಟ್ ಸಿನಿಮಾ ಅಂತ ನೆನಪಾಗೋದು ವೀರಕೇಸರಿ. ಅದು ರಾಜ್ಕುಮಾರ್ ಸರು ಮತ್ತು ಲೀಲಾವತಿ ಅಮ್ಮ ಮಾಡಿರೋದು. ಆ ಚಿಕ್ಕ ವಯಸ್ಸಿಂದ ಏನೂ ಗೊತ್ತಿಲ್ಲದಿರುವಂಥ ವಯಸ್ಸಿನಾಗಿಂದ ಸಿನಿಮಾದ ಕೆಲಸ ಮಾಡಬೇಕು ಅಂತ ಬರುವಂಥ ಹಂತಕ್ಕೆ ಬಂದಾಗಿಂದ ಇಲ್ಲಿ ತನಕನೂ ಕೂಡ ಅಭಿನಯ ಅಂತ ಬಂದರೆ ಒಂದು ಸ್ಫೂರ್ತಿ ಆಗ್ಯದಾರ. ಒಬ್ಬ ಮಹಿಳೆ ಅಂತ ಬಂದ್ರೂ ಒಂದು ಗಟ್ಟಿತನದಿಂದ ಒಂದು ಸ್ಫೂರ್ತಿ ಆಗ್ಯದಾರ. ಒಂದು ಪರಿಪೂರ್ಣವಾದ ಜೀವನನ ನಡೆಸ್ಕೊಂಡು ಅವರ ಒಂದು ಸಾಧನೆ ಹಾದಿನ ಮುಗಿಸ್ಬಿಟ್ಟು ತೆರಳಿದಾರ ಅಂತ. ಸೊ ಹಿಂಗಾಗಿ ಸದಾ ಗೌರವ ಮತ್ತು ಸ್ಫೂರ್ತಿ ಆಗಿ ಅವರೆಡೆ ಗೌರವ ಇರ್ತದೆ, ಮತ್ತು ಸ್ಫೂರ್ತಿಯಾಗಿ ನಮ್ಮಂಥ ಇನ್ನೂ ಹಲವಾರು ಜನ್ರೇಷನ್ಗೆ ಸ್ಫೂರ್ತಿಯಾಗಿರ್ತಾರೆ. ಅಷ್ಟೇ ಪ್ರೀತಿ ಮತ್ತು ಗೌರವದ ಮೂಲಕ ಕಳಿಸ್ಕೊಡ್ಬೇಕು. ಒಂದು ಪರಿಪೂರ್ಣವಾದಂಥ ಜೀವನ, ಸಾಧನೆಯ ಜೀವನನ ಕಳೆದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.